ಪ್ರಮುಖವಾಗಿ ಇವತ್ತೇನು ಒಂದು ಸಮಾಜ ಅಂದ್ರೆ ಮೊದಲು ನಮಗೆ ಗಮನಕ್ಕೆ ಬರೋದು ಮೊದಲನೆಯ ನಮಗೆ ಆದ್ಯತೆ ಇರುವಂತದ್ದು ರೈತರು ಅನ್ನದಾತರು. ಇಂಥ ಅನ್ನದಾತರಿಗೆ ಅನ್ಯಾಯವನ್ನು ಮಾಡ್ತಿರುವಂತ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಅನ್ಯಾಯ ಒಂದು ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ಬಹಳ ಸ್ಪಷ್ಟವಾಗಿ ಯಾವಾಗೆಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆಗೆಲ್ಲ ರೈತ ವಿರೋಧಿ ಕೆಲಸಗಳೇ ರೈತ ವಿರೋಧಿ ಆಗೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಯಾವ ರೈತರಿಗೂ ಅನುಕೂಲತೆಯನ್ನು ಮಾಡಿಕೊಡದೆ ಅವ್ರು ತಗೊಳ್ಳುವಂತ ಪ್ರತಿಯೊಂದು ನಿಲುವು ಪ್ರತಿಯೊಂದು ಕ್ರಮವು ರೈತರ ವಿರುದ್ಧವಾಗಿರ್ತದೆ. ಈಗಾಗಲೇ ಹೇಳಿದ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಏನು 10,000 ರೂಪಾಯಿ ಹಣವನ್ನ 6,000 ಕೇಂದ್ರ ಸರ್ಕಾರದಿಂದ ಈಗಾಗಲೇ 10,000 ಕೋಟಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಈಗಾಗಲೇ ಸಲ್ಲಿರುವಂತದ್ದಿದೆ. ರಾಜ್ಯದಿಂದ 4,000 ಹಣವನ್ನ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ 4,000 ಹಣವನ್ನ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಗೆ 4,000 ಕೊಡೋ ಮೂಲಕ ರೈತರ ನೆರವಿಗೆ ಬಂದಿದ್ದು. ಇವರು ಅಧಿಕಾರಕ್ಕೆ ಬಂದ ಮೊದಲೇ ಕ್ರಮ ಏನು ಅಂದ್ರೆ ಈ 4,000 ಹಿಂದೆ ಪಡೆಯುವಂತದ್ದು. ರೈತರಿಗೆ ಕೊಡಲ್ಲ ನಾವು ರೈತರ ವಿದ್ಯಾ ನಿಧಿ, ವ್ಯವಸಾಯದಲ್ಲೂ ಬದುಕಲಿಕ್ಕೆ ಬಿಡಲ್ಲ, ಅವ್ರ ಮಕ್ಕಳು ವಿದ್ಯಾವಂತರಾಗ್ಲಿಕ್ಕೂ ಬಿಡಲ್ಲ. ನಮ್ಮ ಸರ್ಕಾರದಲ್ಲಿ ವರ್ಷಕ್ಕೆ 700 ಕೋಟಿ ಹಣವನ್ನ ಕೊಡ್ತಾ ಇದೆ. 450 ಕೋಟಿಯಿಂದ ಪ್ರಾರಂಭ ಆಗಿ ಅವರ ಮುಂದಿನ ವರ್ಷದಲ್ಲಿ 700 ಕೋಟಿ ಹಣವನ್ನ ನಿಗದಿ ಮಾಡಿದ್ರು. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಕೃಷಿ ಚಿರ ಸಮೃದ್ಧಿ ಬ್ಯಾಂಕ್ ಅದನ್ನ ಹಿಂದೆ ಪಡೆದವ್ರೆ, ಇವತ್ತು ಗೋಶಾಲೆಗಳನ್ನ ಸ್ಥಾಪನೆ ಮಾಡಲ್ಲ ಅಂತ ಅದನ್ನ ಹಿಂದೆ ಪಡೆದವ್ರೆ ಗೋ ರಕ್ಷಕರಲ್ಲ. ಗೋವನ್ನ ಇವತ್ತೇನು ಎಲ್ಲಿ ಸಾಕ್ಲಿಕ್ಕಾಗಲ್ಲ ಅವರಿಗೆ ಒಂದು ಗೋಶಾಲೆಯನ್ನ ಪ್ರತಿ ಒಂದು ತಾಲೂಕಿನಲ್ಲೂ ಪ್ರಾರಂಭವನ್ನು ಮಾಡಲಿಕ್ಕೆ ಕ್ರಮವನ್ನು ವಹಿಸಿರುವುದನ್ನು ಸಹ ಹಿಂದೆ ಪಡೆದಿದೆ. ಈ ರೀತಿ ರೈತರ ವಿಚಾರದಲ್ಲಿ ಎಲ್ಲವೂ ರೈತರ ವಿರುದ್ಧವಾಗಿನೇ ನಿಲುವನ್ನು ತಗೊಂಡಿರುವಂತಹ ಸರ್ಕಾರವೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ಎಪಿಎಂಸಿ ಕಾಯ್ದೆ ಬಗ್ಗೆ ಹೇಳಿದ್ದಾರೆ. ಯಾವ ಒಂದು ಎಪಿಎಂಸಿ ಕಾಯ್ದೆ ರೈತರು ಬೆಳೆಗಾರ ಎಲ್ಲಿ ಬೆಳೆದರೂ ವ್ಯಾಪಾರವನ್ನ ಮಾಡಲಿಕ್ಕೆ ಬಳಕೆದಾರ ನೇರವಾಗಿ ಬೆಳೆಗಾರನಿಂದ ಕೊಂಡ್ಕೊಳ್ಳಿಕ್ಕೆ ಯಾವ ಒಂದು ಅಡೆತಡೆ ಇಲ್ಲದೆ ಯಾವ ಒಂದು ಸೆಸ್ ಇಲ್ಲದೆ ಸುಲಭವಾಗಿ ವ್ಯಾಪಾರ ವ್ಯವಹಾರ ರೈತನಿಗೆ ಹೆಚ್ಚು ಲಾಭ ಸಿಗಬೇಕು, ಮಧ್ಯವರ್ತಿ ಮಧ್ಯದಲ್ಲಿ ಬರಬಾರದು, ಅವನ ಲಾಭಕ್ಕೆ ಕೈ ಹಾಕುವಂತ ಕೆಲಸ ಈ ಮಧ್ಯವರ್ತಿಗಳಿಂದ ಆಗಬಾರದು ಅಂತ ವೈಜ್ಞಾನಿಕವಾಗಿ ಮಾಡಿದಂತ ಈ ಕೆಲಸಕ್ಕೂ ಕಲ್ಲಾಕದಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ನಾನೊಂದು ಸುದ್ದಿ ಕೇಳಿದೆ, ಹಾಲಿಗೆ ಸಬ್ಸಿಡಿ ಕೊಡಕ್ ಪ್ರಾರಂಭ ಮಾಡಿತ್ತು ಬಿಜೆಪಿ ಸರ್ಕಾರ. ಈ ಸರ್ಕಾರ ಹಾಲಿನ ಸಬ್ಸಿಡಿನ ಕಿತ್ಕೊಳ್ಳೋಕೆ ಹೊರಟಿದೆಯಂತೆ. ನಾವು 5 ರೂಪಾಯಿ ಕೊಡ್ತಾ ಇದೀವಿ ಹಾಲಿಗೆ ಸಬ್ಸಿಡಿ, ಕಾಂಗ್ರೆಸ್ ಸರ್ಕಾರ ಹಾಲಿನ ಸಬ್ಸಿಡಿ ದರನು ಕಿತ್ಕೊಳ್ಳೋಕೆ ಹೊರಟಿದೆ. ನೀವು ಯೋಚನೆ ಮಾಡಿ, ನಾವೀಗ ನಾನು ರೈತ ಕುಟುಂಬದಿಂದ ಬಂದು ನಾವು ಬೆಳೆದ ಬೆಳೆಯನ್ನ ಎಲ್ ಲಾಭ ಸಿಗುತ್ತೆ ಅಲ್ಲಿಗೆ ಮಾರ್ತೀವಿ, ಅದು ನಮ್ಮ ಹಕ್ಕು. ಎಪಿಎಂಸಿಗೆ ಕೊಡಬೇಕು, ದಲ್ಲಾಳಿಗಳ ಮೂಲಕನೇ ಮಾರಾಟ ಮಾಡಬೇಕು ಅಂತ ಈ ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿದೆ. ಅಂದ್ರೆ ರೈತರನ್ನ ಮತ್ತೆ ದಲ್ಲಾಳಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಸೋದಕ್ಕೆ ಶಿವಪ್ರಸಾದ್ ರೇ ಈ ಸರ್ಕಾರ ಮಾಡ್ತಿರೋದು ರೈತರನ್ನ ಮತ್ತೆ ದಲ್ಲಾಳಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಸೋದಕ್ಕೆ ಈ ಸರ್ಕಾರ ಹೊರಟಿದೆ. ನಮ್ಮ ಹಕ್ಕ್ರಿ, ನಾವು ಬೆಳೆದ ಬೆಳೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲಿಗೆ ಮಾರ್ತೀವಿ. ನೀವ್ಯಾರ್ರಿ ಕೇಳೋದಕ್ಕೆ? ಇವನ್ ಬ್ರಿಟಿಷ್ ಏಜೆಂಟ್ರ, ಬ್ರಿಟಿಷರು ಎಪಿಎಂಸಿ ಕಾಯ್ದೆ ತಂದಿದ್ರು. ಯಾಕೆ ತಂದಿದ್ರು ಅಂತ ಹೇಳಿದ್ರೆ ಅವರ ಮ್ಯಾಂಚೆಸ್ಟರ್ ಮಿಲ್ ಗಳಿಗೆ ಹತ್ತಿ ಸಿಗಬೇಕು, ಇಲ್ಲಿರುವ ನೇಕಾರರ ಕೈಗೆ ಹತ್ತಿ ಸಿಗಬಾರ್ದು ಅಂತ ಹೇಳಿ ಎಪಿಎಂಸಿ ಕಾಯ್ದೆ ತಂದಿದ್ರು. ಆ ಕಾಯ್ದೆ ಮೂಲಕ ರೈತರನ್ನು ಶೋಷಣೆ ಮಾಡಿದ್ರು, ನೇಕಾರರ ಬೆನ್ನುಮೂಳೆಯನ್ನು ಮುರಿದ್ರು. ಈಗ ನೀವು ಎಪಿಎಂಸಿ ಕಾಯ್ದೆಯನ್ನ ರದ್ದುಪಡಿಸೋದ್ರ ಮೂಲಕ ಯಾವ ನಾವು ಸುಧಾರಣೆ ತಂದಿದ್ದು, ರೈತ ತಾನು ಬೆಳೆದ ಬೆಳೆಯನ್ನ ಯಾರಿಗೆ ಬೇಕಾದ್ರೂ ಕೂಡ ಅವ್ರ ಹೊಲದಲ್ಲೇ ಅವ್ರು ಮಾರಬಹುದು ಅನ್ನುವ ಕಾಯ್ದೆಯನ್ನು ತಂದಿದ್ದು ಅದನ್ನ ರದ್ದುಪಡಿಸಕ್ ಹೋಗಿದ್ದೀರಿ. ಇನ್ನೇನ್ ಸಾಕ್ಷಿ ಬೇಕು ನೀವು ರೈತ ವಿರೋಧಿ ಅನ್ನೋದಕ್ಕೆ? ಇನ್ನೇನ್ ಸಾಕ್ಷಿ ಬೇಕು? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂತ 34,000 ಕೋಟಿಯಲ್ಲಿ 11,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಸಿದ್ರು. ಅದಕ್ಕೆ ದಲಿತರು ಬೀದಿಗಿಳಿದಿದ್ದಾರೆ. ಕಳೆದ 2 ವರ್ಷಗಳ ಕಾಲ ಆಗಿದೆ. ಕಾಂಟ್ರಾಕ್ಟರ್ಗಳು ಎಲ್ಲಾ ಕಡೆ ಕೆಲಸಗಳನ್ನ ಮುಗಿಸಿ ಅವರ ಪೇಮೆಂಟ್ ಬರಬೇಕಾಗಿದೆ, ಕಾಯ್ತಾ ಇದ್ದಾರೆ. ಈಗ ಅದಕ್ಕೆ ಹಳೆ ಕೇಸು, ಅದರಿಂದ 15% ಕೊಡ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ರು. ನಿಮ್ಮ ಬ್ಲಾಕ್ ಮೇಲ್ಗೆಲ್ಲ ನಾನು ಜಗ್ಗೋದಿಲ್ಲ ಅಂತ ಹೇಳ್ತು ಸರ್ಕಾರ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಗವರ್ನರ್ ಹತ್ರ ಹೋಗಿ, ಗವರ್ನರ್ ಹತ್ರ ಹೋಗಿ ಏನ್ ಮಾಡಿದ್ರು? ಸ್ವಾಮಿ ಹಣ ಕೊಡಿಸಿ. ನಿಮಗೆ ಕೊಡಿಸ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಮಗೆ ದಯಾಮರಣ ದಯಪಾಲಿಸಿ ಅಂತ ಕೇಳಿದ್ರು. ಅಂದ್ರೆ ದಯಾಮರಣ ಕೇಳ್ತಾರೆ ಕಾಂಟ್ರಾಕ್ಟರ್ಗಳು ಅಂತಂದ್ರೆ ಈ ಸರ್ಕಾರ ಎಷ್ಟು ಕಠಿಣವಾಗಿ ನಡ್ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ರೈತರು ಶತ್ರು, ಚಿತ್ರದುರ್ಗದಲ್ಲಿ ದಲಿತರು ಶತ್ರು. ದಲಿತರು 5-6 ಜನ ಒಂದೇ ಶಬರಿತ ನೀರನ್ನ ಕುಡಿದು ಸತ್ರೆ ಯಾ ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಹೋಗ್ಲೇ ಇಲ್ಲ. 4-5 ದಿನಗಳಾದ್ರೂ ಕೂಡ ದೆಹಲಿಯಲ್ಲಿ ಕುತ್ಕೊಂಡು ಮುಂದಿನ ಚುನಾವಣೆಗೆ ಹಣ ಯಾರ್ಯಾರು ಎಷ್ಟೆಷ್ಟು ತರಬೇಕು, ಹೇಗೆ ತರಬೇಕು ಅನ್ನೋದನ್ನ ಅಲ್ಲಿ ಮಾತುಕತೆ ಮಾಡ್ತಿದ್ರು. ಇದು ಕಾಂಗ್ರೆಸ್ನ ದುರ್ನಡತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.